ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪ್ರಶಸ್ತಿ ಪ್ರದಾನಗಳನ್ನು ಮಾಡಲಾಯಿತು. ಈ ಒಂದು ಮಹಿಳೆಯರಿಗೆ ಈ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ನಮ್ಮ ತಾಯಂದಿರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗದೆ ವಂಚಿತರಾಗ್ತಾರೆ. ಈ ಒಂದು ಒಂದು ವಿಶೇಷ ಆಯೋಜನೆ ಮಾಡಿದ್ದು ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮೇಲಧಿಕಾರಿಗಳಿಗೆ. ಈ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಇವತ್ತು ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇರೋದು ಒಂದು ಸಂತಸದ ದಿನ. ನಾವು ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಿಂದ ಸಮಾಜದಲ್ಲಿ ಒಂದು ಅತ್ಯುತ್ತಮವಾದ ನಾವು ಸ್ಥಾನವನ್ನು ಗಳಿಸೋದು ಸಾಧ್ಯ.
ಆಲೋಚನೆಯನ್ನ ನಮ್ಮ ಸಿಬ್ಬಂದಿಯವರ ಮುಂದೆ ವ್ಯಕ್ತಪಡಿಸಿದಾಗ ಬಹಳ ಆಸಕ್ತಿಯಿಂದ ಮತ್ತು ಉತ್ಸುಕತೆಯಿಂದ ಅವರು ಈ ಒಂದು ಇನಿಷಿಯೇಟಿವ್ ಅನ್ನ ತಗೊಂಡು ಎಲ್ಲಾ ಕಾರ್ಯಕರ್ತೆಯರನ್ನ ಕರೆದು ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ನಾವು ಕನಕಗಿರಿ ಶಿಶು ಅಭಿವೃದ್ಧಿ ಯೋಜನೆಯ ವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿರಂಗೆ ತೆಂಗಮರ ಕಲಗಡೆಯಿಂದ ಈ ಕಡೆ ಇರತಕ್ಕಂಥ ಭಾಗ ಕಾರಟಗಿ ಕನಗಿರಿ ಪೂರ್ಣ ತಾಲೂಕುಗಳಲ್ಲಿ ಸುಮಾರು 10 ಕಾರ್ಯಕ್ರಮಗಳನ್ನು ಹೋಬಳಿ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ. ಹೆಣ್ಣಿನ ಶಕ್ತಿ ಎಂಥದ್ದು ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಉದಾಹರಣೆಗಳ ಮೂಲಕ ಹೇಳಲ್ಪಡ್ತದೆ, ಸಾಬೀತು ಆಗ್ತದೆ, ಅದು ಬೇರೆ ಯಾವ ರಾಷ್ಟ್ರಗಳಲ್ಲೂ ಕಂಡು ಬರುವುದಿಲ್ಲ. ನಮ್ಮ ದೇಶದಲ್ಲಿ ಸುಚಿತಾ ಮ್ಯಾಡಮ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದರು. 1949 ಗಣರಾಜ್ಯವಾಗಿ ನಮ್ಮ ರಾಷ್ಟ್ರ ಮಾರ್ಪಟ್ಟಾಗ ಸಂವಿಧಾನದ ಮೂಲಕ ಪ್ರಪಂಚದ ಯಾವ ರಾಷ್ಟ್ರದಲ್ಲೂ ಸಾಧ್ಯ ಆಗದೆ ಇರತಕ್ಕಂಥ ಅದ್ಭುತವಾದ ಸಮಾನವಾದಂಥ ಹಕ್ಕನ್ನು ಪುರುಷರು ಮಹಿಳೆಯರು ಅಥವಾ ಜಾತಿ ಆಧಾರದ ಮೇಲೆ ಯಾವುದೇ ಭೇದ ಭಾವ ಇಲ್ಲದೆ ಸರಿಸಮಾನವಾದಂಥ ಒಂದು ಸಾರ್ವತ್ರಿಕ ಮತದಾನದ ಹಕ್ಕನ್ನು ಅಂಬೇಡ್ಕರ್ ಅವರು ನಮಗೆ ತಂದುಕೊಟ್ಟರು. 23/2022 ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಶ್ರೀರಾಮನಗರ ವಲಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಇದಕ್ಕೆ ನಮ್ಮ ಇಲಾಖೆಯ ಸಿಡಿಪೋ ಮೇಡಮ್ ಅವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದು ಈ ವೇದಿಕೆಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದರು. ಮತ್ತು ಅದೇ ರೀತಿಯಾಗಿ ಶ್ರೀರಾಮನಗರ PDO ವತ್ಸಲ ಮೇಡಮ್ ಅವರು ಮತ್ತು ಜಂಗಮರ ಕಲ್ಗುಡಿ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮರಳಿ ಅಧ್ಯಕ್ಷರು ಮತ್ತು ಎಲ್ಲ ಮಕ್ಕಳ ತಾಯಂದಿರು ಮತ್ತು ಸ್ತ್ರೀಶಕ್ತಿ ಗುಂಪಿನ ಸದಸ್ಯರು ಮತ್ತು ಶ್ರೀರಾಮನಗರ ವಲಯದ 30 ಜನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳ ತಾಯಂದಿರೆ ಮಹಿಳೆಯರು ಎಲ್ಲ ಕಾರ್ಯಕ್ರಮದಲ್ಲಿ ಮಾಡ್ತಾರೆ, ಆದರೆ ಅವ್ರಿಗೊಂದು ಆಟ ಅನ್ನೋ ಒಂದು ಸ್ಪರ್ಧೆಯನ್ನಿಟ್ಟು ಈ ದಿನ 3 ರೀತಿ ಚಟುವಟಿಕೆಗಳನ್ನು ರಂಗೋಲಿ ಸ್ಪರ್ಧೆ, ಕುರ್ಚಿ ಆಟ ಮತ್ತು ನಿಂಬೆಹಣ್ಣು ಮತ್ತು 3 ಆಟಗಳನ್ನು ಆಡಿಸಿದ್ದರು.